ಸುಧೀಂದ್ರ ನಾನು ಇಬ್ಬರು 76ನೇ ಇಸ್ವಿಯಲ್ಲಿ ಚಿತ್ರರಂಗಕ್ಕೆ ಬಂದಿದ್ದು. ಅವರು ಅಂಕಲಿಯವರ ಚಿತ್ರಗಳಿಂದ ಪ್ರಾರಂಭ ಮಾಡಿದ್ರು. ನಾನು ಸಿದ್ಧಲಿಂಗಯ್ಯವರ ನಿರ್ದೇಶನದ ಹೇಮಾವತಿ ಚಿತ್ರದ ಮೂಲಕ ನಾಯಕ ನಟನಾಗಿ ಅಭಿನಯಿಸಿದೆ. ಅಂದಿನಿಂದ ಅವರ ಬದುಕಿನವರೆಗೂ ನಾವು ಬಹಳ ಆತ್ಮೀಯರಾಗಿದ್ದೆವು. ಅವರು ಹೋದ ನಂತರ ಅವರ ಅಣ್ಣನ ಮಗ ಅಲ್ಲ ವೆಂಕಟೇಶ್, ಅವತ್ತಿಂದ ಇವತ್ತಿನವರೆಗೂ ಆ ಒಂದು ರಾಘವೇಂದ್ರ ಚಿತ್ರವಾಣಿಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಸಂಸ್ಥೆಯಿಂದ ಇವತ್ತು ನನಗೆ ಅತ್ಯುತ್ತಮ ಪೋಷಕ ನಟ ಅಂತ ಒಂದು ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ಅದಕ್ಕೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯವರಿಗೆ ಹಾಗೂ ಅವರ ಕುಟುಂಬದವರಿಗೆ ಧನ್ಯವಾದಗಳಿಸ್ತೀನಿ. ನಮಸ್ಕಾರ. ಅತ್ಯುತ್ತಮವಾದಂತಹ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಆದರೆ ಅದನ್ನು ಆರಂಭಿಸಿದ್ದು ಅವರು 1988ರಲ್ಲಿ. ಸೊ ಅಲ್ಲಿ ಬಿಡುಗಡೆ ಆದಂತಹ ಮುತ್ತಿನಂತಹ ಮನುಷ್ಯ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಹಾಗೂ ಅದಾದ್ಮೇಲೆ ಎಲ್ಲವೂ ಕೂಡ ಅವ್ರ ಹುಟ್ಟಿದೆಲ್ಲವೂ ಕೂಡ ಚಿನ್ನ ಆಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬ್ರು, ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವ್ರ ಜೊತೆಗೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಾಹೇಬ್ರ ಜೊತೆಗೆ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆಗೆ, ಹಾಗೂ ಅನಂತನಾಗ್ ಸಾಹೇಬ್ರ ಜೊತೆಗೆ, ಶಂಕರ್ನಾಗ್ ಸಾಹೇಬ್ರ ಜೊತೆಗೆ, ಎಲ್ಲರ ಜೊತೆಗೆ ಕೂಡ ಕೆಲಸವನ್ನ ಮಾಡಿದ್ರು. ಇಷ್ಟು ಒಬ್ಬ ಮೇರು ನಿರ್ದೇಶಕನಿಗೆ ನಾವು ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಪರವಾಗಿ ಈ ಒಂದು ಸನ್ಮಾನ ನೀಡ್ತಾ ಇರೋದು ನಮಗೆ ತುಂಬಾ ತುಂಬಾ ಖುಷಿ ನೀಡ್ತಾ ಇದೆ ಸರ್. ಓಂ ಶ್ರೀ ಸಾಯಿರಾಮ್. ವೇದಿಕೆ ಕೂತಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹೃದಯಪೂರ್ವಕ ನಮಸ್ಕಾರ. ಸಿನಿಮಾ ಏನೇ ಮಾಡಿದ್ರು ಜನರು ತಲುಪಿಸ್ಬೇಕಂದ್ರೆ ಮಾಧ್ಯಮದವರು, ಅವರಿಲ್ಲಾಂದ್ರೆ ನಮ್ಮ ಮುಖ ನೋಡೋರು ಯಾರು ಇರಲ್ಲ. ನಮ್ಮನ್ನೆಲ್ಲ ಜನಕ್ಕೆ ಪರಿಚಯ ಮಾಡೋದು ಮಾಧ್ಯಮದವರು. ನಾನು ಮಾಡಿದ ಕನ್ನಡ 90 ಚಿತ್ರಗಳ ಮೇಲೆ ಮಾಡಿದ್ದೀನಿ. ನಾಗೇಂದ್ರ ಒಂದು ಕಡೆ, ಸುಧೀಂದ್ರ ಅವರು ಒಂದು ಕಡೆ, ಅದರಲ್ಲಿ ಸೇರಿದಂತ ವೆಂಕಟೇಶ್, ಇವರಿಬ್ಬರೇ ನನ್ನ ಜೀವನ ಪರ್ಯಂತ ನನ್ನ ಚಿತ್ರಗಳನ್ನ ಬೇರೆ ಕೆಲಸ ಮಾಡಿದ್ದು ಯಾವತ್ತು ನಾನು ಮರೆಯಕ್ಕಾಗಲ್ಲ. ಯಾಕಂದ್ರೆ ಕನ್ನಡ ಭಾಷಣೆ ಬರೆದಿರೋ ಕಾಲದಲ್ಲೇನು ನನ್ನನ್ನು ಸುಧೀಂದ್ರ ವೆಂಕಟೇಶ್ ಅವರು, ನಾಗೇಂದ್ರ ಅವರು ಅವ್ರ ಕುಟುಂಬ ಸದಸ್ಯರಾಗಿ ನನ್ನ ಸ್ವೀಕಾರ ಮಾಡಿ ನನ್ನ ಎಂಕರೇಜ್ ಮಾಡಿದ್ದಾರೆ. ಸರ್ಕಾರ ಸನ್ಮಾನ ಮಾಡೋದು ಒಂದು ರೀತಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತು ಏನೇನೋ ಇರುತ್ತೆ ಅಂತ ಲಾಭಿಗಳು. ಬಟ್ ಈ ರೀತಿ ಪ್ರೀತಿಯಿಂದ ಯಾರು ಸಾಧಕರು, ಯಾರು ಸಾಧನೆ ಮಾಡಿದ್ದಾರೆ ಅವರನ್ನು ಗುರುತಿಸಿ ಇಷ್ಟು ವರ್ಷದಿಂದ ಮಾಡ್ತಾ ಇರೋದಲ್ವ, ಅದರಿಂದ ಸುಧೀಂದ್ರ ವೆಂಕಟೇಶ್ ಅವ್ರಿಗೆ, ಸುಧೀಂದ್ರ ಅವ್ರಿಗೆ ನಾನು ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ನನ್ನ 104ನೇ ಚಿತ್ರ ಆದ್ಮೇಲೆ ನನಗೆ ಈ ನನ್ನನ್ನು ಸನ್ಮಾನ ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಸಂತೋಷ. ವೆಂಕಟೇಶ್, ಗಾಡ್ ಬ್ಲೆಸ್ ಯು. ಸಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.